ನಂಜರಾಜ ಅರಸವರು ಬ್ರೇಕ್ಗಿಂತ ಮುಂಚೆ ಒಂದ್ ಸಣ್ಣ ಪ್ರಶ್ನೆ ಕೇಳಬೇಕು ಶಲ್ವಪಿಳ್ಳ ಅಯ್ಯಂಗಾರ್ ಅವ್ರಿಗೆ ಅಂತ ಹೇಳ್ತಾ ಇದ್ರಿ, ಅದೇನ್ ಪ್ರಶ್ನೆ? ಉತ್ತರನ್ ಬಗ್ಗೆ ಇವರು ಮಾತಾಡ್ತಾ ಇದ್ರು. ಉತ್ತರ ಯಾರು? ರಾಜಕುಮಾರ. ಅವನು ಅವರ ಗೋಗ್ರಹಣದಲ್ಲಿ ಹಸುಗಳು ಕಿತ್ಕೊಂಡ್ಬರ್ತೀನಿ ಅಂತ ಹೋಗಿ ನೋಡಿ ಸೈನ್ಯ ನೋಡಿ ಹೆದರಿಕೆ ಆಗ್ಬಿಡುತ್ತೆ ಅವ್ರಿಗೆ ಗಾಬರಿಯಾಗಿ ಓಡಿ ಬರುವಾಗ. ಇವರು ಉತ್ತರನ ಪೌರುಷ ವಲಯ ಮುಂದೆ ಅಂದರು ಶಲ್ಪಳ್ಳಿಯವರು. ಅದು ಗಾದೆ. ಕಡೆ ಪಕ್ಷ ಉತ್ತರನಿಗೆ ಅಡುಗೆ ಮಾಡೋಕ್ಕಾದ್ರೂ ಬರ್ತಿತ್ತಾ? ನಂಗೆ ಗೊತ್ತಿಲ್ಲ. ಇಲ್ಲ, ಉತ್ತರನಿಗೆ ಅಡುಗೆ ಮಾಡೋಕ್ಕೂ ಬರ್ತಾ ಇರಲಿಲ್ಲ. ಆದರೆ ಅಡುಗೆ ಮಾಡೋ ಜಾಗದಲ್ಲಿ ಆ ಕಾಲಕ್ಕೆ ಹೆಚ್ಚು ಹೆಂಗಸರಿದ್ದರಿಂದ ಅಲ್ಲಿರ್ತಿದ್ದ ಅಂತ. ಅಂದರೆ ಸಾಮಾನ್ಯವಾಗಿ ಇಲ್ಲ, ಕೆಲವು ಅಲ್ಲಿ ಒಂದು ಇದರಲ್ಲಿ ಒಂದು ಸೂಕ್ಷ್ಮ ಇದೆ. ಕೆಲವು ಗಂಡಸರು ತಮ್ಮ ಕೆಲಸಗಳನ್ನು ಬಿಟ್ಟು ಹೆಂಗಸರ ಜೊತೆಯಲ್ಲೇ ಅಲ್ಲಿ ಏನೋ ಹರಟೆ ಹೊಡಿಯಕ್ಕೆ ಹೋಗ್ತಾರೆ ಅನ್ನೋ ಭಾವನೆಯಲ್ಲಿ ಆ ಗಾದೆ ಬಂದಿದೆ ಅಷ್ಟೇ. ಯುದ್ಧ ಭೂಮಿಯಲ್ಲಿ ಹೋಗಿ ತನ್ನ ಶಸ್ತ್ರಾಸ್ತ್ರಗಳ ಪ್ರದರ್ಶನ ಮಾಡಿ ತನ್ನ ಬಾಡಿ ಪ್ರದರ್ಶನ ಮಾಡೋದು ಬಿಟ್ಬಿಟ್ಟು ರಕ್ತಕ್ಕೆ ಅಂಜದೆ ಇಲ್ಲಿ ನಿಂತ್ಕೊಂಡು ನಾನು ಅದು ಮಾಡಿಬಿಡ್ತಿದ್ದೆ ಇದು ಮಾಡಿಬಿಡ್ತಿದ್ದೆ, ಗೌರವ ನನಗೆ ಸಮ ಇಲ್ಲ, ಕರುಣ ಏನೂ ಇಲ್ಲ, ನನಗೊಂದು ರಥ ಸಾರಥಿ ಇಲ್ಲ ಅಷ್ಟೇ, ಸಾರಥಿ ಇದ್ದಿದ್ರೆ ಇವತ್ತೇನು ಮಾಡ್ತಿದ್ದೆ ಅಂದಾಗ ಅವನು ಬೃಹನ್ನಳೆ ನಾನೇ ಬರ್ತೀನಿ ನಡಿಯಪ್ಪ ಅಂದಾಗ ನಿನಗೆ ಹೇಗೆ ಗೊತ್ತು, ನಿನಗೆ ರಥ ಓಡಿಸೋದು ಗೊತ್ತಾ, ಕುದುರೆ ಬಗ್ಗೆ ಗೊತ್ತಾ, ಚಾಟಿ ಬಗ್ಗೆ ಗೊತ್ತಾ ಅಂತ ಕೇಳ್ತಾನೆ. ಅವಾಗ ಬಾ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಕಡೆಗೆ ಯುದ್ಧದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಜುನ ಬಿಲ್ ಹಿಡ್ಕೊಂಡು ಯುದ್ಧಕ್ಕೆ ನಿಂತ್ಕೊಳ್ತಾನೆ, ಉತ್ತರ ಕುಮಾರ ಸಾರಥಿ ಆಗ್ತಾನೆ. ಉತ್ತರನ್ ಬಿಟ್ಟು ದೇವಿಗೆ ವಾಪಸ್ ಬರೋಣ. ದುರ್ಗಾ ಸಪ್ತಶತಿ ಬಗ್ಗೆ ಸಾಕಷ್ಟು ಬಾರಿ ಇಬ್ರು ಪ್ರಸ್ತಾಪ ಮಾಡ್ತಿದ್ರಿ. ಈಗ ಒಂದು ಮಾತು, ಉತ್ತರಂಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಅವನು ಆ ಸೈನ್ಯ ನೋಡಿ ಓಡ್ ಬರದೇ ಇದ್ದಿದ್ರೆ ಅವತ್ತು ನಮ್ಮ ಅಜ್ಞಾತವಾಸ ಮುಗೀತು ಅಂತ ಇವನಿಗೆ ಅರ್ಥ ಆಗ್ತಿರ್ಲಿಲ್ಲ. ಅದನ್ನ ತೋರಿಸ್ಕೊಂಡ ಮಹಾಭಾರತದ ಬಗ್ಗೆ ಉತ್ತರನ್ ಬಗ್ಗೆನೇ ಒಂದು ಪ್ರತ್ಯೇಕ ದಿನ ಕುತ್ಕೊಂಡು ಮಾತಾಡೋಣ ಬಿಡಿ. ಇವಾಗ ದೇವಿ ಒಂದು ನಮ್ಮ ವೀಕ್ಷಕರಿಗೆ ಒಂದು ಅತ್ಯಂತ ಒಳ್ಳೆ ಮಾಹಿತಿನ ಹೇಳಬೇಕು. ಈ ಉತ್ತರ ಈ ಯುದ್ಧದಿಂದ ಕಲಿತಂತಹ ಶೌರ್ಯದಿಂದ ಈ 18 ದಿನ ನಡೆದಂತಹ ಏನು ಕುರುಕ್ಷೇತ್ರ ಯುದ್ಧ ಇದೆ ಅದರಲ್ಲಿ ಮಹಾರಥಿಯಾಗಿ ಹೊರಹೊಮ್ಮಿ ಯುದ್ಧದಲ್ಲಿ ಪಾಲ್ಗೊಂಡಿದ್ದ. ಅವನಿಗೆ ಭಯ ಹೊರಟೋಯ್ತು ಅವಾಗ. ಅದು ಅಲ್ಲಿನ ವಿಶೇಷತೆ. ಸರಿ, ಈಗ ದುರ್ಗಾ ಸಪ್ತಶತಿ ಬಗ್ಗೆ ಮಾತನಾಡುವಾಗ ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ, ಹೌದು, ಅದನ್ನ ಜನಸಾಮಾನ್ಯರು ದೇವಿ ಪಾರಾಯಣ ದೇವಿ ಪುರಾಣ ಅಂತಾನೂ ಓದೋದಿದೆ. ಬಟ್ ಅದ್ರಲ್ಲಿ ಒಂದು ಲಾಜಿಕ್ ಇದೆ, ಏನಂತಂದ್ರೆ ಕವಚ ಅರ್ಗಲ ಹಾಗೆ ಕೀಲಕ ಸ್ತೋತ್ರ ಓದಲೇ ಅದನ್ನು ಓದಲೇಬಾರದು ಅನ್ನೋದು. ಇನ್ನು ದೇವಿ ಯಾರು, ಆಕೆ ಮೂಲ ಸ್ವರೂಪದಲ್ಲಿ ಎಂಥವಳು ಅನ್ನೋದು ಕೂಡ ಆ ಇಡೀ ಗುಟ್ಟು ಅಡಗಿರೋದೇ ಸಪ್ತಶತಿಯಲ್ಲಿ ಅಂತ ಕೂಡ ಹೇಳ್ತಾರೆ. ಇದನ್ನು ವಿವರವಾಗಿ ಹೇಳ್ಬೋದಾ ಅಂತ. ಒಂದು ನಮ್ಮ ಭಾರತ ದೇಶದ ಒಂದು ಚರಿತ್ರೆಯನ್ನು ಮತ್ತು ಪದ್ಧತಿಗಳನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಭಾರತದಲ್ಲಿ ಒಂದು ಚಿಕ್ಕ ಪ್ರಶ್ನೆ ನಿಮ್ಮಿಬ್ಬರಿಗೂ, ಅರಸು ಸರ್ ಅವ್ರಿಗೂ, ಭಾರತ ದೇಶದಲ್ಲಿ ಎಷ್ಟು ದೇವತೆಗಳಿದ್ದಾರೆ? ಮುಕ್ಕೋಟಿ ದೇವರು ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ, ಹೇಳಿ ಸರ್. ದೇವತೆಗಳು ನಾವು ಕಲ್ಪನೆ ಮಾಡಿದಷ್ಟು. ಭಾರತ ದೇಶದಲ್ಲಿ ದೇವತೆಗಳನ್ನು 6 ವಿಧವಾಗಿ ಆರಾಧನೆ ಮಾಡಲಾಗುತ್ತೆ. ಅದರಲ್ಲಿ ವಿಷ್ಣುವೇ ಅತ್ಯಂತ ಶ್ರೇಷ್ಠ ಅಂತ ಆರಾಧನೆ ಮಾಡುವಂಥವರು ವೈಷ್ಣವರು, ಶಿವನೇ ಅತ್ಯಂತ ದೊಡ್ಡ ದೇವತೆ ಅಂತ ಆರಾಧನೆ ಮಾಡುವರು ಶೈವರು, ಶಕ್ತಿಯೇ ಅತ್ಯಂತ ದೊಡ್ಡ ದೇವತೆ ಅಂತ ಪೂಜೆ ಮಾಡುವರು ಶಾಕ್ತರು, ಗಣಪತಿಯೇ ಅತ್ಯಂತ ದೊಡ್ಡ ದೇವತೆ ಅಂತ ಪೂಜೆ ಮಾಡುವರು ಗಾಣಪತ್ಯರು, ಸೂರ್ಯನೇ ಎಲ್ಲದಕ್ಕೂ ಕಾರಣ ಅಂತ ಪೂಜೆ ಮಾಡುವಂತಹ ಸೌರರು, ಮತ್ತು ಸುಬ್ರಹ್ಮಣ್ಯನೇ ಎಲ್ಲದಕ್ಕೂ ಕಾರಣ ಎನ್ನುವ ಕೌಮಾರರು. ಇದು 6 ರೀತಿಯ ಪೂಜೆ. ಇಡೀ ಭಾರತ ದೇಶದಲ್ಲಿ ನೀವು ಎಲ್ಲೇ ಹೋದ್ರೂ ಈ 6 ದೇವತೆಗಳೇ ಇರೋದು. ಚಾಮುಂಡೇಶ್ವರಿ, ವಿಂಧ್ಯವಾಸಿನಿ, ನೀಲಾಂಬರಿ, ಏಕಾಂಬರಿ, ಇಂದ್ರವೇಣಿ, ನೀವೇನೇ ಕರೆದ್ರು ಅದೆಲ್ಲ ಯಾರ ರೂಪ? ಪಾರ್ವತಿಯ ರೂಪ. ಕೃಷ್ಣ, ವೇಣುಗೋಪಾಲ, ರಾಮ, ಮಾಧವ, ಗೋವಿಂದ, ಕೇಶವ, ಎಲ್ಲ ಇದು ವೆಂಕಟೇಶ್ವರ ವಿಷ್ಣುವಿನ ರೂಪಗಳು. ಇನ್ನು ನೀಲಕಂಠೇಶ್ವರ, ಮಂಜುನಾಥೇಶ್ವರ ಅಥವಾ ಓಂಕಾರೇಶ್ವರ, ಮಹಾಕಾಲೇಶ್ವರ, ಎಲ್ಲ ಯಾರಿವರಲ್ಲ? ಶಿವ. ಹಾಗಿದ್ದ ಮೇಲೆ ಇಡೀ ಭಾರತದಲ್ಲಿ ಪೂಜೆ ಮಾಡ್ತಾ ಇರೋರೆಲ್ಲ ದೇವತೆಗಳು 6 ವಿಧದಲ್ಲೇ ಪೂಜೆ. ಕೋಟ್ಯಾಂತರ ರೂಪದಲ್ಲಿ ನಮ್ಮ ಪರಿಕಲ್ಪನೆ, ಆದರೆ ದೇವತೆಗಳು 6. ಅವರಲ್ಲಿಯೂ ಎಲ್ಲರೂ ಸೇರಿದಾಗ 3, ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರರು. ಅದರಲ್ಲಿಯೂ ಒಂದಕ್ಕೆ ಹೋದಾಗ ಒಂದೇ ಪರಬ್ರಹ್ಮ ಅನ್ನುವಂಥ ವಸ್ತು. ಇದನ್ನು ತಿಳ್ಕೋಬೇಕು. ಇದರಲ್ಲಿ ಶಾಕ್ತರು ಅನ್ನೋರು ಇದ್ದಾರೆ, ಅಂದರೆ ಶಕ್ತಿಯನ್ನೇ ನಂಬಿ ಪೂಜೆ ಮಾಡೋರು. ಶಕ್ತಿಯಿಂದಾನೇ ಉತ್ಪತ್ತಿ ಆಯಿತು, ದೇವಿನೇ ಎಲ್ಲವನ್ನೂ ಉತ್ಪತ್ತಿ ಮಾಡಿದ್ಲು ಅಂತ. ನಿಮಗೆ ಲಲಿತಾ ಸಹಸ್ರನಾಮ ಓದಿದ್ರೆ ಗೊತ್ತಾಗುತ್ತೆ, ಪಂಚಬ್ರಹ್ಮಾಸನಾಸೀನ, ಪಂಚಪ್ರೇತಾಸನಾಸೀನ, ಪಂಚಬ್ರಹ್ಮ ಸ್ವರೂಪಿಣಿ ಅಂತ ಬರ್ತದೆ.
ಅಲ್ಲೇನಾಗುತ್ತೆ ಅಂದರೆ ಮಹಾದೇವಿ ಸಾಕ್ಷಾತ್ ದೇವಿ ಒಬ್ಬಳೇ ಇದ್ಲು, ಜಗತ್ತಿನ ಸೃಷ್ಟಿಸ್ಥಿತಿ ಧ್ವಂಸಕ್ಕಾಗಿ ಅವಳೇ ಬ್ರಹ್ಮನನ್ನು ವಿಷ್ಣುವನ್ನು ಶಿವನನ್ನು ಉತ್ಪತ್ತಿ ಮಾಡಿದ್ಲು ಅಂತ ಶಕ್ತಿಯಿಂದನೇ ಎಲ್ಲ ಉತ್ಪತ್ತಿ ಅಂತ ಹೇಳ್ತಾರೆ. ಈ ಶಾಕ್ತದ ಶಕ್ತಿಯ ಉತ್ಪಾದನೆಯನ್ನು ಇಟ್ಕೊಂಡಿರೋರು ಅಂದರೆ ಶಕ್ತಿಯೇ ಶ್ರೇಷ್ಠ ದೇವತೆ ಅಂತ ಪರಿಕಲ್ಪನೆ ಮಾಡಿ ಉಪಾಸನೆ ಮಾಡುವರು ಸಾಮಾನ್ಯವಾಗಿ ಈ ಶಾಕ್ತ ತಂತ್ರಗಳನ್ನು ಬಳಸ್ತಾರೆ. ಅದರಲ್ಲಿ ಪ್ರಧಾನವಾದದ್ದು ಈ ಮಾರ್ಕಂಡೇಯ ಪುರಾಣದ ಸಪ್ತಶತೀಯ ಪಾರಾಯಣ. ಇಲ್ಲಿ ಶಿವನ ಮಹಾತ್ಮೆ ಇಲ್ಲ, ಬ್ರಹ್ಮನ ಮಹಾತ್ಮೆ ಇಲ್ಲ, ಯಾವುದೂ ಇಲ್ಲ. ಇದರಲ್ಲಿ ಇರೋದು ಮಹಾತ್ಮೆ ಯಾರ್ದು? ದೇವಿದು. ಈ ದೇವಿ ವಿಷ್ಣು ತೇಜಸ್ಸಿನ ಉತ್ಪತ್ತಿಯಾದವಳು. ಅವಳೇ ಮೂರು ಭಾಗವಾಗಿ ಚಂಡಮುಂಡಾಸುರನನ್ನು ಮಹಿಷಾಸುರನನ್ನು ಶುಂಭನಿಶುಂಭರನ್ನು ವಧೆ ಮಾಡಿದವಳು. ಅತ್ಯಂತ ತಾಮಸ ದೇವಿಯೇ ಯಾರು? ಪಾರ್ವತಿ. ರಾಜಸ ದೇವಿ ಮಹಾಲಕ್ಷ್ಮಿ, ಮತ್ತು ಸಾತ್ವಿಕ ಸ್ವರೂಪಳೆ ಸರಸ್ವತಿ ಅನ್ನೋದು ರಹಸ್ಯ. ಇದರದು ಅವರು ಆಯಾ ಸ್ವರೂಪದಲ್ಲಿದ್ದಾರೆ ಅನ್ನೋದು ಬೇರೆ ಪ್ರಶ್ನೆ. ಇದನ್ನು ವೈಷ್ಣವರು ಶೈವರು ಗಾಣಪತಿಯರು ಒಪ್ಕೊಳ್ಳೋದಿಲ್ಲ. ಇದು ಶಕ್ತಿಯ ವಿಚಾರ ಅಷ್ಟೇ. ಇದು ಇದರಲ್ಲಿ ಮುಖ್ಯವಾಗಿ ಅರ್ಗಲಾ ಸ್ತೋತ್ರ, ಕೀಲಕಾ ಸ್ತೋತ್ರ, ಕವಚ ಸ್ತೋತ್ರಗಳನ್ನು ಪಾರಾಯಣ ಮಾಡದೆ ಹೋದರೆ ಆ ದೇವಿಯ ಅನುಗ್ರಹ ಆಗೋದಿಲ್ಲ ಅಂತ. ಈಗ ನಾನೇನು ಮಾಡ್ತೀನಿ, ಈ ರೂಮ್ ಒಳಗೆ ಬರಬೇಕು ನಾನು, ಆದರೆ ಈ ರೂಮ್ಗೆ ಕೀ ನನ್ನ ಹತ್ರ ಇಲ್ಲ, ನಾನು ಹೇಗೋ ಒಳಗಡೆ ಬಂದುಬಿಡ್ತೀನಿ, ಒಡೆದು ಬಂದುಬಿಡ್ತೀನಿ, ಹೇಗೋ ಬಂದುಬಿಡ್ತೀನಿ ಒಳಗಡೆ. ಆದರೆ ಅದು ನಾನು ಒಳಗೆ ಬಂದಿದ್ದು ನ್ಯಾಯಯುತವಾದದ್ದಲ್ಲ, ಶಕ್ತಿಗಳು ನನಗೆ ಕಮ್ಮಿ. ಬೇರೆಯವರು ಬಂದು ಪ್ರಶ್ನೆ ಮಾಡ್ಬೋದು, ಯಾರು ನೀನು, ಇಲ್ಲಿ ಯಾಕೆ ಬಂದೆ ಅಂತ. ಆದರೆ ನಾನು ಕೀಯನ್ನು ಪಡೆದು ಒಳಗೆ ಬಂದಿದ್ದರೆ ನನ್ನನ್ನು ಯಾರೂ ಕೇಳೋದಿಲ್ಲ, ನನಗೆ ಶಕ್ತಿ, ಒಂದು ಅಥಾರಿಟಿ ಸಿಗುತ್ತೆ. ಹಾಗೆ ಈ ದೇವಿಯ ಮಹಾತ್ಮೆಯನ್ನು ಯಾರು ಹೇಗೆ ಬೇಕಾದರೂ ಓದ್ಬೋದು. ಇವಾಗ ನಂಜರಾಜ ಸರ್ ಕೋಟ್ ಮಾಡಿದಂಗೆ ಯಾವುದೋ ಒಂದು ಶ್ಲೋಕವನ್ನು ಕೋಟ್ ಮಾಡಿ ಅದಕ್ಕೊಂದು ಅರ್ಥವನ್ನು ಹೇಳ್ಬೋದು, ತಪ್ಪಲ್ಲ. ಆದರೆ ದೇವಿಯ ಅನುಗ್ರಹ ಬೇಕು ಅಂತ ಯಾರು ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ಒಂದಷ್ಟು ವಿಧಿವಿಧಾನಗಳನ್ನು ಹೇಳಲಾಗಿದೆ. ಆ ವಿಧಿವಿಧಾನದ ಪ್ರಕಾರ ಅರ್ಗಲಾ ಸ್ತೋತ್ರವನ್ನು ಹೇಳದೆ ಹೋದರೆ, ಕವಚ ಸ್ತೋತ್ರವನ್ನು ಹೇಳದೆ ಹೋದರೆ, ಮತ್ತು ಕೀಲಕಾ ಸ್ತೋತ್ರಗಳನ್ನು ಹೇಳದೆ ಹೋದರೆ ಚಂಡಿ ಸಪ್ತಶತಿಯ ಯಾವ ಫಲಗಳೂ ಸಿಗೋದಿಲ್ಲ. ಇದು ಶಾಸ್ತ್ರದ ನಿರ್ದೇಶ. ಯಾಕೆ ಅಂತ ಕೇಳಿದ್ರೆ, ಚಂಡಿ ಸಪ್ತಶತಿಯನ್ನು ಪಾರಾಯಣ ಮಾಡುವನು ಅತ್ಯಂತ ಶುದ್ಧನಾಗಿರಬೇಕು. ಯಾಕೆಂದರೆ ಇದರಲ್ಲಿ ಬರುವ ಮಂತ್ರಗಳೆಲ್ಲವೂ ಕೂಡ ಸಂಹಾರ ಕ್ರಿಯೆಯಿಂದ ಕೂಡಿದೆ. ಒಂದು ಪದಗಳು ಹೆಚ್ಚು ಕಮ್ಮಿ ಆದರೂ ಕೂಡ ಇವನನ್ನೇ ಮುಗಿಸ್ಬಿಡ್ತವೆ. ಒಂದು ಉದಾಹರಣೆಯನ್ನು ಹೇಳ್ತೀನಿ, ಇದು ದಾಖಲಾಗಿರುವಂತಹದ್ದು, ಬಹಳ ಜನ ನಂಬ್ಕೊಂಡು ಬಂದಿರುವಂತಹದ್ದು. ಟಿ ನರಸೀಪುರದ ಹತ್ರ ಒಬ್ಬರು ಚಂಡಿ ಪಾರಾಯಣವನ್ನು ಸತತವಾಗಿ ಮಾಡ್ತಾಯಿದ್ರು. ಅವರಿಗೆ ಸಂಸ್ಕೃತ ಗೊತ್ತಿರಲಿಲ್ಲ, ಸುಮ್ಮನೆ ಸರಿಯಾಗಿ ಸ್ಪಷ್ಟತೆ ಇಲ್ಲ, ಏನೋ ಹೇಳಬೇಕು ಹೇಳ್ತಾ ಇದ್ರು. ಅದರಲ್ಲಿ ಒಂದು ಬರ್ತದೆ, ಅಲ್ಲಿ ಭಕ್ಷ ರಕ್ಷ ಅನ್ನೋ ಶಬ್ದಕ್ಕೆ ಇವ್ರಿಗೆ ಅರ್ಥ ಆಗಲಿಲ್ಲ. ನನ್ನ ಸತಿಯನ್ನು ರಕ್ಷಿಸು ಅಂತ ಕೇಳೋ ಬದಲೆಲ್ಲ ಭಕ್ಷಿಸು ಭಕ್ಷಿಸು ಅಂತ ಇದ್ರು. ಒಂದು ಹೆಂಡತಿ ಸತ್ತಲು, ಆದರೆ ಅವರಿಗೆ ಗೊತ್ತಾಗಲಿಲ್ಲ. ಎರಡನೇ ಮದುವೆ ಆಯಿತು ಅವ್ರಿಗೆ. ಎರಡನೇ ಮದುವೆಯಲ್ಲೂ ಕೂಡ ಸತತವಾಗಿ ಚಂಡಿಪಾರಾಯಣದಲ್ಲಿ ಅವರು ಭಕ್ಷ ಭಕ್ಷ ಅಂತಲೇ ಹೇಳ್ತಾ ಇದ್ರು. ಅದು ಭಕ್ಷತೆ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ಬೇರೆ ಬೇರೆ ಸ್ತೋತ್ರಗಳಲ್ಲಿ ವಿಷ್ಣುವಿನ ಸ್ತೋತ್ರವನ್ನು ಹೇಳಿದಾಗ ತಪ್ಪು ಹೇಳಿದ್ರೂ ಪರವಾಗಿಲ್ಲ. ಯಾಕೆಂದರೆ ವಿಷ್ಣುವನ್ನು ಒಬ್ಬ ಪಂಡಿತ ಇದ್ದನಂತೆ, ಅವನು ಮಾತಾಡುವಾಗ ಅಮರಪ್ರಭುಹು ಅಂತ ಹೇಳಬೇಕು. ಅಮರ ಅಂದರೆ ದೇವತೆಗಳು, ಸಾಯದೇ ಇರೋರು ಅಂತ. ಅವರಿಗೆ ಅಮರಪ್ರಭು ನಾರಾಯಣ. ಇವನು ವಿದ್ವಾಂಸ ಏನು ಮಾಡ್ತಿದ್ದ, ದಿನ ಮರಪ್ರಭುಹು ಮರಪ್ರಭುಹು ಅಂತ ಇದ್ದ. ಅವನಿಗೆ ಗೊತ್ತಿಲ್ಲ, ಬಿಡಿಸೋಕೆ ಬರೋದಿಲ್ಲ. ಒಬ್ಬ ವಿದ್ವಾಂಸ ಬೈದ್ಬಿಟ್ನಂತೆ, ಏಯ್ ತಪ್ಪು ತಪ್ಪೆಲ್ಲ ಹೇಳ್ತೀಯಲ್ಲ, ಮರಪ್ರಭು ಅಂತೀಯಲ್ಲ ನಾರಾಯಣನ, ಮರಗಳಿಗೆ ಪ್ರಭು ಅವನು, ಅಮರಪ್ರಭು ಹೇಳಕ್ಕೆ ಬರಲ್ಲ ನಿನಗೆ. ಈ ಬ್ರಾಹ್ಮಣನಿಗೆ ಭಾಳ ಬೇಜಾರಾಗ್ಬಿಡ್ತಂತೆ, ನಾನು ಸಂಸ್ಕೃತ ಬರಲ್ಲ ನನಗೆ, ನಾನೇನೋ ಹೇಳ್ಬಿಟ್ಟೆ, ಈ ಪಂಡಿತ ನೋಡಿದ್ರೆ ಹಿಂಗೆ ಬೈದ್ಬಿಟ್ಟ ಅಂತ ಹೇಳಿ ರಾತ್ರಿಯೆಲ್ಲ ಕಣ್ಣೀರು ಹಾಕೊಂಡಂತೆ. ಆಗ ನಾರಾಯಣ ಈ ಪಂಡಿತನ ಕನಸಲ್ಲಿ ಬಂದು, ಅಮರಪ್ರಭು ನಾನು ಸರಿ, ಮರಕ್ಕೆ ಯಾರು ಪ್ರಭು ಅಂತ ಕೇಳಿದ್ನಂತೆ. ಪಂಡಿತ ಹೇಳಿದ ನೀನೇ ಪ್ರಭು ಅಂದಂತೆ. ಹಂಗಿದ್ರೆ ಅವನು ತಪ್ಪೇನು ಹೇಳ್ದ, ಮರಕ್ಕೂ ನಾನೇ ಪ್ರಭು ತಾನೇ ಅವನು ಹೇಳಿದ್ದಾನೆ, ಬಿಡು ಸುಮ್ಮನಿರು, ಮರಕ್ಕೂ ಪ್ರಭು ಅಮರಕ್ಕೂ ಪ್ರಭು ನಾನೇ, ಅವನನ್ನು ಭಯಬೇಡ ಅಂದಂತೆ. ಆದರೆ ದೇವಿ ಸಪ್ತಶತಿಯಲ್ಲಿ ಹೀಗಾಗಬಾರದು ಅಂತ ಹೇಳಿ ನಿರ್ಣಯ ಮಾಡಿಟ್ಟಿದ್ದಾರೆ. ಆದ್ದರಿಂದನೇ ಚಂಡಿ ಪಾರಾಯಣ ಮಾಡೋದು, ಆ ಶಬ್ದವೇ ನೋಡಿ, ಚಂಡಿ ವಿಂಶತಿ ಬಾಹು ಸ್ಯಾತ್, 20 ಕೈಗಳಿಂದ ಪೂರ್ಣವಾಗಿ ರಾಕ್ಷಸರನ್ನು ಸಂಹಾರ ಮಾಡುವ ರೂಪದಲ್ಲಿರೋಳು ಚಂಡಿ. ಅಲ್ಲಿ ಶ್ರದ್ಧೆಯಿಂದ ಪಾರಾಯಣ ಮಾಡಬೇಕು ಅಂತ ಹೇಳೋದ್ರಿಂದ ಅಕಸ್ಮಾತ್ ಶ್ರದ್ಧಾಲೋಪವಾಗಿ ತಪ್ಪುಗಳು ಬಂದರೂ ಕೂಡ ಈ ಕವಚ ಸ್ತೋತ್ರ ಹೇಳಿರ್ತೀವಲ್ಲ ನಾವು, ಕವಚ ಅಂದ್ರೇನು, ಆರ್ಮರ್ ಅಂದರೆ ನಮ್ಮನ್ನು ಪ್ರೊಟೆಕ್ಷನ್ ಮಾಡೋದು, ಆ ತಪ್ಪುಗಳನ್ನು ಪ್ರೊಟೆಕ್ಷನ್ ಮಾಡಿ ನಮ್ಮನ್ನು ಒಳ್ಳೇದು ಮಾಡುತ್ತೆ ಅನ್ನೋದಕ್ಕೋಸ್ಕರ ಯಾರು ಅರ್ಗಲಾ ಸ್ತೋತ್ರ,
ಕವಚ ಸ್ತೋತ್ರ ಕೀಲಕ ಸ್ತೋತ್ರವನ್ನು ಪಾರಾಯಣ ಮಾಡಿರ್ತಾರೋ ಅವರುಗಳ ತಪ್ಪುಗಳಾದರೂ ಸಹ ದೇವಿ ಕೋಪಗೊಳ್ಳಲ್ಲ. ಆದ್ದರಿಂದ ಅವಳು ಇದನ್ನೆಲ್ಲ ಹೇಳ್ಬಿಟ್ಟು ಹೇಳಿದ್ರೆ ಒಳ್ಳೇದು ಅನ್ನೋದು ಪಾಯಿಂಟ್. ಹಂಗಾಗಿ ದುರ್ಗಾ ಸಪ್ತಶತಿ ಅಷ್ಟು ಕಾಂಪ್ಲಿಕೇಟೆಡ್ಗೆ ರಿಸ್ಕ್ ತೊಗೊಳಕ್ಕೆ ಆಗದೆ ಇರೋರು ತಮ್ಮದೇ ಆದ ಕಥೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ದೇವಿ ಬಗ್ಗೆ ಆರಾಧನೆ ಮಾಡಿದ್ದಾರೆ. ಬಹುಶಃ ಅದನ್ನು ಜಾನಪದ ಲೋಕದಲ್ಲಿ ಅಥವಾ ಜನರ ಮನಸ್ಸಿನಲ್ಲಿರುವ ದೇವಿಯ ಕಥೆಗಳ ಬಗ್ಗೆ ಕೂಡ ಮಾತನಾಡೋಕೆ ಬೇಕಾದಷ್ಟು ಬಾಕಿ ಇದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.